ನಮಸ್ಕಾರ, ನಾನು ಸಂದೀಪ್ ಅಂತ. ಆರ್ ಟಿ ನಗರ ಎಂಟ್ರೆನ್ಸಲ್ಲಿ ನಂದು ಸಮರ್ಥ್ ಕೆನಾಲ್ ಅಂತ ಇದೆ ಮೈಸೂರಿನಲ್ಲಿ. ಸೊ ಹಿಂದೆ ನಮ್ಮದು ಬೋಗಾದಿ ಜಂಕ್ಷನ್ ಹತ್ರ ಇತ್ತು, ಈಗ ಆರ್ ಟಿ ನಗರ ಜಂಕ್ಷನಲ್ಲಿದೆ. ಎಮ್ ಆರ್ ಪಿ ಬಾರ್ ಎದುರುಗಡೆ ನಮ್ಮ ಕೆನಾಲ್ ಇದೆ. ನಮ್ಮ ಹತ್ರ ಎಲ್ಲ ತಳಿ ನಾಯಿಗಳು ಇದ್ದಾವೆ, ಅಂದರೆ ಆಲ್ ಬ್ರೀಡ್ಸ್, ಅಂದರೆ ಗ್ರೇಟ್ ಡೇನಿಂದ ಹಿಡಿದು ಜರ್ಮನ್ ಶೆಪರ್ಡಿಂದ ಡ್ಯಾಶ್ ಹೌಂಡ್ ಪೊಮೇರಿಯನ್ವರೆಗೂ ಎಲ್ಲ ಇದೆ. ಬೋರ್ಡಿಂಗ್ ಸೌಕರ್ಯಗಳು ಇದ್ದಾವೆ. ನಾವು ನಾಯಿನ ಹೆಲ್ತಿಯಾಗಿಡೋಷ್ಟೇ ಒಳ್ಳೆ ರೀತಿಯಲ್ಲಿ ಫೀಡ್ ಮಾಡ್ತೀವಿ. ಮತ್ತು ನಿಮಗೆ ಇನ್ನು ಮರಿ ತಗೋಬೇಕಾದ್ರೆ ಯಾವ ಥರ ಮರಿ ತಗೊಂಡ್ರೆ ನಿಮ್ಮ ಮನೆಗೆ ಒಳ್ಳೆಯಿರುತ್ತೆ ಅಂತ ಗೈಡ್ ಮಾಡ್ತೀವಿ. ಮರಿ ಸಾಕೋದು ಹೇಗಂತ ಹೇಳ್ಕೊಡ್ತೀವಿ. ಸರ್, ನಿಮಗೆ ಹೇಗೆ ಈ ಡಾಗ್ದು ಕ್ರೇಜ್ ಶುರುವಾಯಿತು? ನಾವು 25 ವರ್ಷದಿಂದ ನಾವು ಮಲೆನಾಡು ಭಾಗದಲ್ಲಿ ಬಂದವರು, ತೀರ್ಥಹಳ್ಳಿ ಆ ಭಾಗದಲ್ಲಿ. ಅಲ್ಲಿ ನಮ್ಮ ಮಲೆನಾಡಲ್ಲೇ ಡ್ಯಾಶ್ ಹೌಂಡ್ಗಳು ಅಂತ ಇತ್ತು. ಸೊ ಆ ಬ್ರೀಡ್ ನಾವು ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮದವರು ಸಾಕ್ತಿದ್ರು. ಆ ಬ್ರೀಡಿಂದ ನಮಗೆ ಇನ್ಸ್ಪಿರೇಷನ್ ಆಗಿಬಿಟ್ಟು ನಾವು ಈ ಮೈಸೂರು ಭಾಗಕ್ಕೆ ಬಂದಾಗ ಇಲ್ಲಿ ನಾವು ಫಸ್ಟ್ ಗ್ರೇಟ್ ಡೇನ್ ಅದು ನೋಡಿದಾಗ ಅದು ಅಷ್ಟು ದೊಡ್ಡ ಆಕಾರ ಇದೆಯಲ್ಲ, ಅದು ನಾನು ಸಾಕೋಣ ಅಂತ ಖುಷಿಯಾಯಿತು. ಅಲ್ಲಿಂದ ಈಗ ಒಂದು 25 ವರ್ಷದ ಹಿಂದಿಂದ ನಾವು ಇದನ್ನು ಗ್ರೇಟ್ ಡೇನ್ ಬ್ರೀಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ 2011ಅಲ್ಲೇ ಮಂಗಳೂರು ಬೆಸ್ಟ್ ಇನ್ ಶೋ ಮಾಡಿದ್ದೀವಿ. ಬ್ರೇವೋ ಅಂತ ಒಂದು ನಾಯಿತ್ತು, ಪೂನಾದಲ್ಲಿ ಅದು ಬ್ರೆಡ್ ಇನ್ ಇಂಡಿಯಾದಲ್ಲಿ ನಂಬರ್ ಒನ್ ಡಾಗ್ ಆಗಿದೆ. ಸೊ ಅಂದಿನಿಂದನೂ ನಾವು ಗ್ರೇಟ್ ಡೇನ್ ಶೋ ಮಾಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ ಎವ್ರಿ ಇಯರ್ ಗ್ರೇಟ್ ಡೇನಲ್ಲಿ ಒಂದಾರು ಒಂದು ನಾಯಿ ಚಾಂಪಿಯನ್ ಮಾಡ್ತಾ ಇದ್ದೀವಿ. ಸೊ ನನ್ನ ಹತ್ರ ಗ್ರೇಟ್ ಡೇನಲ್ಲಿ ಆಲ್ ವೆರೈಟೀಸ್, ಅಂದರೆ ಹಾರ್ಲೆ ಕ್ವೀನ್, ಬ್ಲ್ಯಾಕ್, ಮರ್ಲಿನ್, ಸೊ ಫಾನ್. ಪರ್ಟಿಕ್ಯುಲರ್ ಆಗಿ ಹಾರ್ಲೆ ಕ್ವೀನ್ ಫಾನ್ ಗಂಡುಗಳು ಜಾಸ್ತಿ ಇದ್ದಾರೆ. ಸ್ಟಡ್ ಸರ್ವಿಸ್ ಇದೆ ನಮ್ಮಲ್ಲಿ. ಸರ್, ಈಗ ನಿಮ್ಮ ಕೆನಲಲ್ಲಿ ಟೋಟಲ್ಗೆ ಎಷ್ಟು ತಳಿಗಳನ್ನ ಆಗಿದಾವೆ? ನಮ್ಮ ಕೆನಲಲ್ಲಿ 14 ಬ್ರೀಡ್ಸ್ ಇದಾವೆ ಟೋಟಲ್, ಅಂದರೆ ಗ್ರೇಟ್ ಡೇನ್, ಉದೋಳೋನ್, ರಾಟ್ ವಲಾ, ಡಾಬರ್ಮಾನ್, ಪೊಮೇರಿಯನ್, ಮಿನೇಚರ್ ಪಿಂಚರ್, ಡಾಲ್ಮೇಷನ್ ಇದೆ, ಜರ್ಮನ್ ಶೆಪರ್ಡ್, ಪರ್ಟಿಕ್ಯುಲರ್ ಲಾಂಗ್ ಕೋಟ್ ಅಂತ ಹೇಳ್ತೀವಿ, ಜರ್ಮನ್ ಶೆಪರ್ಡ್ ಇದೆ, ಲಾಂಗ್ ಕೋಟ್ ಇದೆ, ಸ್ಮೂತ್ ಕೋಟ್ ಇದೆ, ಇಂಗ್ಲಿಷ್ ಮ್ಯಾಸ್ಟಿಫ್ ಇದೆ. ಸರ್, ಈಗ ನಿಮ್ಮ ಕೆನಲ್ನ ಯಾವ ಥರ ಕಟ್ಕೊಂಡಿದ್ರ ಮತ್ತು ಕೇಜ್ ವ್ಯವಸ್ಥೆ ಎಲ್ಲ ಯಾವ ಥರ ಮಾಡಿದ್ರ? ನಾವು ಕೆನಲ್ ಅಂದರೆ ಸುಮಾರು ಒಂದು ಅರ್ಧ ಎಕರೆ ಜಾಗ, ಡಾಗ್ಗಳಿಗೆ ಸ್ಪೇಷಿಯಸ್ ಆಗಿರಬೇಕು. ಒಂದೊಂದು 10x10 ಇರೋಷ್ಟು ದೊಡ್ಡದಾಗಿ, ಅಂದರೆ ಏರ್ ಸರ್ಕ್ಯುಲೇಷನ್ ಎಲ್ಲ ನೀಟಾಗಿರೋ ಹಾಗೆ, ಅಂದರೆ ನೆರಳು, ಬೆಳಕಿನ ವ್ಯವಸ್ಥೆ, ಅವಕ್ಕೆ ಸ್ವಿಮ್ಮಿಂಗ್ ಫೂಲು. ನಾಯಿಗಳಿಗೆ ಓಡಾಡೋಕ್ಕೆ ವರ್ಕಿಂಗ್ ಕ್ಲಾಸ್ ಡಾಗ್ಗಳಿಗೆ ಜಾಸ್ತಿ ಎಕ್ಸೈಸ್ ಬೇಕಾಗುತ್ತೆ, ಅದಕ್ಕೆ ಶೋರಿಂಗು ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ದೆ. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಗ್ರೇಟ್ ಡೇನ್ಗೆ ಯಾವ ಥರ ಕೇಜ್ ಇರಬೇಕು? ಗ್ರೇಟ್ ಡೇನ್ಗಳಿಗೆ ವುಡನ್ ಕೇಜ್ಗಳೆಲ್ಲ, ಈ ಮಾಮೂಲಿ ಫ್ಯಾಬ್ರಿಕೇಟ್ ಕೇಜ್ ಆಗಲ್ಲ. ಯೂಶಲ್ ಆಗಿ ಗ್ರೇಟ್ ಡೇನ್ಗಳನ್ನೆಲ್ಲ ಫ್ಲೋರಿಂಗಲ್ಲೇ ಇಡಬೇಕು. ಫ್ಲೋರಿಂಗಲ್ಲಿ ಇಟ್ಟರೆ ಅದ್ರ ಕಾಲ್ಗಳೆಲ್ಲ ಬೆಂಡ್ ಬರಲ್ಲ, ಕ್ಯಾಲ್ಸಿಯಂ ಎಲ್ಲ ಕರೆಕ್ಟಾಗಿ ಕೊಡಬೇಕು. ಮತ್ತು ಎಕ್ಸೈಸ್ ನೀಡೆಡ್, ಗ್ರೇಟ್ ಡೇನ್ ಅಂತ ಹ್ಯೂಜ್ ಬ್ರೀಡ್ಗಳಿಗೆಲ್ಲ ಎಕ್ಸೈಸ್ ನೀಡೆಡ್, ಅದಕ್ಕೆ ನಾವು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ಮಿಂಗ್ ಮಾಡಿಸ್ತೀವಿ, ಮತ್ತು ಅದಕ್ಕೆ ರನ್ನಿಂಗ್ ಮಾಡ್ತೀವಿ, ವಾಕಿಂಗ್ ಕೊಡ್ತೀವಿ. ಸರ್, ಈಗ ನಾಯಿಗಳಿಗೆ ನೀವು ಯಾವ ಥರ ಫುಡ್ ಕೊಡ್ತೀರಾ? ನಾವು ಈ ಶೋ ಹೋಗುವಂಥ ನಾಯಿಗಳಿಗೆ ಸ್ವಲ್ಪ ಜಾಸ್ತಿ, ಅಂದರೆ ಗ್ರೇಟ್ ಡೇನ್ ಪರ್ಟಿಕ್ಯುಲರ್ ಆಗಲಿ ಒಂದೂವರೆ ಕೆ ಜಿ ಅಷ್ಟು ಬೇಕಾಗುತ್ತೆ ಅವಕ್ಕೆ ಊಟ. ಅವಕ್ಕೆ ಒನ್ ಡೇಗೆ 1 ಕೆ ಜಿ ರಾ ಚಿಕನ್, ರಾ ಒಂದು ಅರ್ಧ ಕೆ ಜಿ ಕೊಡ್ತೀವಿ. ಬೇಯಿಸಿರೋ ಅದು ಚಿಕನ್ನು ನಮ್ಮಲ್ಲಿ ಒಂದೂವರೆ ಕೆ ಜಿ ಅಷ್ಟು ಕುಕ್ ಮಾಡಿ 2 ಟೈಮ್ಸು ಫೀಡ್ ಮಾಡ್ತೀವಿ. ನಮ್ಮಲ್ಲಿ ಸೇ ಅಬೌಟ್ 50 ಡಾಗಿಗೆ ಒಂದು ದಿನಕ್ಕೆ 25 ಕೆ ಜಿ ಚಿಕನ್ನು, 25 ಕೆ ಜಿ ಅಕ್ಕಿ ಬೇಕಾಗುತ್ತೆ. ಸರ್, ಈಗ ದೊಡ್ಡ ನಾಯಿಗಳಿಗೆ ಯಾವ ಥರ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಮತ್ತು ಮರಿಗಳಿಗೆಲ್ಲ ಯಾವ ಥರ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು? ಈ ಮರಿಗಳಿಗೆ ಪ್ರತಿ ತಿಂಗಳು, ಅಂದರೆ 41 ಡೇಸಿಗೆ ಅರ್ಲಿ ಸ್ಟೇಜ್ ವ್ಯಾಕ್ಸಿನ್ ಇರ್ತದೆ. ನೋಬಿವ್ಯಾಕಲ್ಲೇ ಬರುತ್ತೆ ಅದು, ಪಪ್ಪಿ ಡಿ ಪಿ ಅಂತ. 28 ಡೇಸಿಂದ ಮಾಡ್ಬೋದು. 41 ಡೇಸಿಗೆ ರೆಗ್ಯುಲರ್ ವ್ಯಾಕ್ಸಿನೇಷನ್ ಮಾಡ್ತೀವಿ. ಆಫ್ಟರ್ 1 ಮಂತ್ ತಿರ್ಗಾ ಒಂದು ವ್ಯಾಕ್ಸಿನೇಷನ್, ಥರ್ಡ್ ವ್ಯಾಕ್ಸಿನೇಷನ್ ವಿತ್ ರೇಬಿಸ್, BHPPPL ಅಂತ ಹೇಳ್ಬಿಟ್ಟು 3 ವ್ಯಾಕ್ಸಿನೇಷನ್ ಮಾಡ್ತೀವಿ. ಒಂದು ರೇಬಿಸ್ ಇರುತ್ತೆ ಲಾಸ್ಟ್ ವ್ಯಾಕ್ಸಿನೇಷನನ್ನು, ಅಂದರೆ ಥರ್ಡ್ ವ್ಯಾಕ್ಸಿನೇಷನ್ ಆಫ್ಟರ್ 3 ಮಂತ್ಸಲ್ಲಿ. ಆಮೇಲೆ ಚಿಕ್ಕ ಬ್ರೀಡಿಗೂ ಅದೇ ಥರ ವ್ಯಾಕ್ಸಿನೇಷನ್. ಈ ದೊಡ್ಡಾದಮೇಲೆ ನಾಯಿಗಳು ಇಯರ್ಲಿ ಒನ್ಸ್ ಒಂದು ವ್ಯಾಕ್ಸಿನೇಷನ್ ಪ್ಲಸ್ ರೇಬಿಸ್ ಇರುತ್ತೆ. ಮತ್ತು ಎವರಿ 3 ಮಂತ್ಸು ಡಿವರ್ಮಿಂಗ್ ಮಾಡ್ತೀವಿ ಅವುಗಳಿಗೆ. ಮತ್ತು ಎವರಿ 15-20 ಡೇಸಲ್ಲಿ ಒಂದ್ಸರಿ ಅವಕ್ಕೆ ಬಾತ್ ಕೊಡ್ತೀವಿ, ಯಾವುದು ಸ್ಕಿನ್ ಇನ್ಫೆಕ್ಷನ್ ಬರಬಾರ್ದು ಅಂತ ಅವನ್ನ ನೀಟ್ ಮೇಂಟೈನ್ ಮಾಡ್ತೀವಿ. ಸರ್, ಈಗ ನಿಮ್ಮ ಕೆನಲ್ದು ರೂಟೀನ್ ಯಾವ ಥರ ಇರುತ್ತೆ? ಎಷ್ಟು ಗಂಟೆಗೆ ಆಚೆ ಬಿಡ್ತೀರಾ? ನಮ್ಮ ಕೆನಲಲ್ಲಿ ಬೆಳಿಗ್ಗೆ 6:30ಯಿಂದನೇ ನಾಯಿಗಳನ್ನು ವಾಕ್ ಬಿಟ್ಬಿಡ್ತೀವಿ. 2 ಅವರ್ಸ್ ಅವೆಲ್ಲ ವಾಕ್ ಮಾಡ್ಕೊಳ್ತವೆ. ಆನಂತರ 8 ಗಂಟೆಗೆ ಊಟ ಹಾಕ್ಬಿಟ್ಟು ಅವನ್ನೆಲ್ಲ ಕೆನಲೆಲ್ಲ ವಾಶ್ ಮಾಡಿ 8 ಗಂಟೆಗೆ ಊಟ ಹಾಕ್ತೀವಿ. ಅಗೇನ್ 4 ಓ ಕ್ಲಾಕಿಗೆ ವಾಪಸ್ಸು ಎಲ್ಲ ವಾಕ್ ಮಾಡೋಕೆ ಬಿಡ್ತೀವಿ. ಮತ್ತು ಊಟ ಎಲ್ಲ ಹಾಕ್ಬಿಟ್ಟು ಆಮೇಲೆ ಇದು ಮಾಡಿರ್ತೀವಿ. ಒಂದು 6 ಗಂಟೆವರೆಗೂ ಓಡಾಡ್ಕೊಂಡಿರ್ತೇವೆ. ನಮ್ಮಲ್ಲಿ ನಮ್ಮದು ಸ್ಪೇಸಿಯಸ್ ಆದ ಜಾಗ ಇದೆ, ಬೇಕಾದಷ್ಟು ಜಾಗ ಇದೆ. ಪರ್ಟಿಕ್ಯುಲರ್ ನಾಯಿಗೆ ಅದೇ ಎಂಟರ್ಟೈನ್ಮೆಂಟು, ಅವು ಎಷ್ಟು ಬಿಟ್ಟು ಫ್ರೀಯಾಗಿ ಓಡಾಡ್ತಾವೋ ಅಷ್ಟು ನಾಯಿ ಚೆನ್ನಾಗಾಗ್ತವೆ. ನಾಯಿಗಳನ್ನು ಜಾಸ್ತಿ ಹೊತ್ತು ಕೂಡ ಹಾಕಬಾರ್ದು. ಸರ್, ನಿಮ್ಮ ಹತ್ರ ಇರೋ ಗ್ರೇಡ್ ಏನು ಇಂಪೋರ್ಟೆಡ್ ಯಾವ ಥರ ಸರ್? ಸೊ ಇಂಪೋರ್ಟರ್, ಡೈರೆಕ್ಟ್ ಇಂಪೋರ್ಟರ್ ಮಗ ಇದೆ ನನ್ನ ಹತ್ರ. ಸೊ ಒಂದು ಹಾರ್ಲೆ ಕ್ವೀನ್ ಇದೆ, ಒಂದು ಫಾನ್ ಕಲರ್ ಗಂಡಿದೆ, ಒಂದು 5 ಅದೇ ಇವಾಗ 1 ವರ್ಷದ ಮರಿಗಳೊಂದು 5-6 ರಿಟೈನ್ ಮಾಡೀವಿ. ಒಂದು ಡೈರೆಕ್ಟ್ ಇಂಪೋರ್ಟ್ರ್ ಮಗನ ಇದಿದೆ, ಇಂಗ್ಲಿಷ್ ಮ್ಯಾಸ್ಟಿಫ್ ಇದೆ, ಜರ್ಮನ್ ಶೆಪರ್ಡ್ ಒಂದು ಇಂಪೋರ್ಟ್ರ್ ಮಗ ಇದೆ. ಹಾಗೆ ಒಳ್ಳೆ ಬ್ರೀಡು, ಅಂದರೆ ತಳಿ ಒಳ್ಳೆ ತಳಿ ಇರಬೇಕು.
ಆ ಥರ ನಾವು ಎಲ್ಲೆಲ್ಲ ನೋಡಿ ಹುಡುಕಿ ತಂದು ನಾವು ಇಲ್ಲಿ ಯಾರಿಗಾರು ಕ್ರಾಸಿಂಗ್ ಕೊಟ್ಟರೆ ಸೊ ಅದು ಒಳ್ಳೆ ಬ್ರೀಡ್ ಪರ್ಟಿಕ್ಯುಲರ್ ಒಳ್ಳೆ ಬ್ರೀಡ್ ಬರ್ಬೇಕು ಅನ್ನೋಕ್ಕೆ ನಾವು ಈ ಕೆಲಸ ಮಾಡ್ತೀವಿ. ಸರ್, ಈ ಸ್ಟಡ್ಡಿಗೆ ಇಡಬೇಕಂದ್ರೆ ಇಂಪೋರ್ಟೆಡ್ ಇದ್ರೆ ಒಳ್ಳೇದಾ? ಬ್ರೆಡ್ ಇನ್ ಇಂಡಿಯಾನು ನಡೆಯುತ್ತದೆ ಅಂದ್ರೆ ಇಂಪೋರ್ಟ್ ಲೈನಲ್ಲಿ ಹ್ಯೂಜ್ ಸೈಜ್ ಬರುತ್ತೆ. ಆ ಇಂಪೋರ್ಟರ್ ಮಕ್ಕಳುಗಳು ಆ ಲೈನೇಜ್ ಮೇಲೆ ಡಿಪೆಂಡ್ಸ್ ಇರುತ್ತೆ. ಯಾವತ್ತು ನಾಯಿಗಳನ್ನ ಒಳ್ಳೆ ಲೈನೇಜ್ ಇರಬೇಕು ಅಂದ್ರೆ ಕೆ ಸಿ ಐ ಸರ್ಟಿಫಿಕೇಟ್ ಇದ್ರು ಅದ್ರ ಫಾದರು ಮದರು ತ್ರೀ ಜನರೇಷನ್ ಅಂತ ಹೇಳ್ತೀವಿ. ಆ ಜನರೇಷನ್ ಮೇಲೆ ನಾವು ಅದನ್ನ ಈ ಪಪ್ಪಿ ಈಗ ಬರುತ್ತೆ ಅಂತ ನಾವು ಅದನ್ನ ಗೆಸ್ ಮಾಡ್ಬೋದು. ಸರ್, ನಿಮ್ಮಲ್ಲಿ ಈಗ ಸ್ಟಡ್ ಸರ್ವಿಸ್ ಯಾವ ತರ ಮಾಡ್ತೀರಾ? ಸರ್, ನಾವು ಗ್ರೇಟ್ ಡೇನ್ಸ್ ಎಲ್ಲ ಒಂದು ಪಪ್ಪಿ ಪ್ಲಸ್ ಇದನ್ನ ಇಸ್ಕೊಂಡು ಜರ್ಮನ್ ಶೆಪರ್ಡ್ ಗ್ರೇಟ್ ಡೇನ್ ಡಬರ್ಮನ್ ಮುದೋಳ್ ಪರ್ಟಿಕ್ಯುಲರ್ ಇಂಡಿಯನ್ ಬ್ರೀಡ್ಸ್ ಮುದೋಳ್ ತುಂಬ ಇದಾವೆ ನಮ್ಮ ಹತ್ರ ಒಂದು 10-12 ಮುದೋಳ್ ಇದಾವೆ. ಸೊ ಎಲ್ಲವಕ್ಕೂ ನಾವು ಅಂದರೆ ಆ ಸೆಲೆಕ್ಟೆಡ್ ಫೀಮೇಲ್ಸ್ ಅಂತ ಹೇಳ್ತೀವಿ ಆಯ್ದ ಫೀಮೇಲ್ಗಳು ಅಂದರೆ ಬ್ರೀಡ್ ಸ್ಟ್ಯಾಂಡರ್ಡ್ ಚೆನ್ನಾಗಿರುವ ಫೀಮೇಲಿಗೆ ಮಾತ್ರ ಸ್ಟಡ್ ಸರ್ವಿಸ್ ಕೊಡ್ತೀವಿ. ಸರ್, ಈಗ ನಿಮ್ಮ ಕೆನಲಲ್ಲಿ ನೀವು ಬ್ರೀಡಿಂಗ್ ಯಾವ ಥರ ಮಾಡ್ತೀರಾ? ಸರ್, ನಾವು ಕೆ ಸಿ ಐ ರೂಲ್ ಪ್ರಕಾರ 16 ಮಂತ್ಸ್ ಆಗಿರಬೇಕು ಯಾವುದೇ ಫೀಮೇಲ್ ಆದರೂ ಫಸ್ಟ್ ಹೀಟ್ ಅಂತ ಹೇಳ್ತೀವಿ ಆ ಫಸ್ಟ್ ಹೀಟಿಗೆ ಮೇಟ್ ಮಾಡಿಸ್ಬಾರ್ದು. ಅದು 8-10 ಮಂತ್ಸಿಗೆ ಬರುತ್ತೆ ಅದು 16 ಮಂತ್ಸ್ ಆಗೋಣ ಅಂದರೆ ಅದು ಕಂಪ್ಲೀಟ್ಲಿ ಡೆವಲಪ್ ಆಗಿರಬೇಕು. ಅಂದರೆ ಒಂದು ಅಡಲ್ಟ್ ಆಗಂದರೆ ಮಿನಿಮಮ್ 16 ಮಂತ್ಸ್ ಗ್ರೋತ್ ಇರುತ್ತೆ. ಆಫ್ಟರ್ 16 ಮಂತ್ಸು ಅದನ್ನು ನಾವು ಬ್ರೀಡ್ ಮಾಡ್ತೀವಿ. ಒಂದು ಸರಿ ಬ್ರೀಡ್ ಮಾಡಿದ್ರೆ 2 ಸರಿ ಕಂಟಿನ್ಯೂ ಬ್ರೀಡ್ ಮಾಡಿದ್ರೆ ಒಂದು ಸರಿ ಗ್ಯಾಪ್ ಕೊಡ್ತೀವಿ. ಗ್ಯಾಪ್ ಕೊಟ್ಟು ಆ ನಂತರ ಮತ್ತೆ ಬ್ರೀಡ್ ಮಾಡ್ತೀವಿ. ಬ್ರೀಡ್ ಮಾಡೋದಾದಮೇಲೂ ಒಂದು 45 ಡೇಸ್ವರೆಗೂ ನಾವು ಅದನ್ನು ಪಪ್ಪಿ ಇಟ್ಕೊಂಡು ಫೀಡ್ ಮಾಡಿ ಅದಕ್ಕೆ ಒಂದು ಫಸ್ಟ್ ವ್ಯಾಕ್ಸಿನೇಷನ್ ಮಾಡಿ ನಾವು ಜನಗಳಿಗೆ ಕೊಡ್ತೀವಿ. ಸರ್, ಈಗ ಗ್ರೇಟ್ ಡೇನ್ ಮರಿ ಕಸ್ಟಮರಿಗೆ ಕೊಡಬೇಕಂದ್ರೆ ಅದೆಷ್ಟು ದಿನದಾಗಿರ್ಬೇಕು? ಈ ಹ್ಯೂಜ್ ಬ್ರೀಡ್ಸ್ಗಳೆಲ್ಲ 45 ಅಂಡ್ ಅಬೋವ್ ಅದಕ್ಕಿಂತ ಕಡಿಮೆ ತಗೊಳ್ಬಾರ್ದು. 40 ಡೇಸಿಗೆ ಅದು 41 ಡೇಸಿಗೆ ವ್ಯಾಕ್ಸಿನ್ ಮಾಡ್ತೀವಿ. ವ್ಯಾಕ್ಸಿನ್ ಇಂಪ್ಲಿಮೆಂಟ್ ಆಗೋಕೆ ಮಿನಿಮಮ್ 10 ಡೇಸ್ ಆಗಬೇಕು. ಆ ವ್ಯಾಕ್ಸಿನ್ ಇಂಪ್ಲಿಮೆಂಟ್ ಆದಾಗ ಜನಗಳಿಗೆ ಕೊಟ್ಟಾಗ ಆ ನಾಯಿಗಳಿಗೆ ಏನು ಕಾಯಿಲೆ ಬರಲ್ಲ. ಒಂದು ವ್ಯಾಕ್ಸಿನ್ ಇಂಪ್ಲಿಮೆಂಟ್ ಆದಾಗ ಏನು ಆಗಲ್ಲ. ಆಮೇಲೆ ಇನ್ನೆರಡು ವ್ಯಾಕ್ಸಿನ್ನು ಯಾರು ಇರ್ತದೋ ಅವರು ಅಲ್ಲಿ ನಿಯರೆಸ್ಟ್ ವೆಟ್ ಇರ್ತಾವೋ ಅವರು ಮಾಡ್ಕೊಳ್ತಾರೆ. ಸರ್, ನೀವೀಗ ಕಸ್ಟಮರಿಗೆ ಕೊಡ್ಬೇಕಾದ್ರೆ ವ್ಯಾಕ್ಸಿನೇಷನ್ ಮಾಡಿಸೇ ಕೊಡೋದಾ? ಹೌದು, ಫಸ್ಟ್ ವ್ಯಾಕ್ಸಿನೇಷನ್ ಒಂದು ನಾವು ಫ್ರೀಯಾಗಿ ಮಾಡಿಸ್ಬಿಟ್ಟು ನಮ್ಮ ಡಾಕ್ಟರ್ ಹತ್ರ ಅದಕ್ಕೆ ಒಂದು ಕಾರ್ಡ್ ಕೊಡ್ತೀವಿ. ವ್ಯಾಕ್ಸಿನೇಷನ್ ಮಾಡಿರೋದು ಅದ್ರ ಲೇಬಲ್ ಅದಕ್ಕೆ ಅಂಟಿಸ್ಬಿಟ್ಟು ಯಾವ ಡೇಟು ಅದ್ರ ಡೇಟ್ ಆಫ್ ಬರ್ತ್ ಏನಿದೆ ವ್ಯಾಕ್ಸಿನೇಷನ್ ಕಾರ್ಡಲ್ಲಿ ಎಲ್ಲ ಡೀಟೇಲ್ಸು ಇರುತ್ತೆ. ಮತ್ತೆ ಕೆ ಸಿ ಐ ಸರ್ಟಿಫಿಕೇಟ್ ಕೊಟ್ಟಾಗ ಜೊತೇಲಿ ಕೆ ಸಿ ಐ ಸರ್ಟಿಫಿಕೇಟು ಕೊಡ್ತೀವಿ ಒಂದು 2 ಮಂತ್ಸಲ್ಲಿ. ಆ ಕೆ ಸಿ ಐ ಸರ್ಟಿಫಿಕೇಟಲ್ಲಿ ಅದಕ್ಕೆ ಒಂದು ನೇಮ್ ಕೊಟ್ಟಿರ್ತೀವಿ. ಅವ್ರ ಪೆಟ್ ನೇಮ್ ಏನಾದ್ರು ಇಟ್ಕೋಬಹುದು. ಸೊ ಆ ಕಾರ್ಡ್ನಲ್ಲಿ ಅದನ್ನೆಲ್ಲ ಎಂಟ್ರ್ ಮಾಡಿರ್ತೀವಿ. ಸರ್, ಈಗ ಕಸ್ಟಮರ್ ನಿಮ್ಮ ಹತ್ರ ಮರಿಬೇಕು ಅಂತ ಬಂದರೆ ಅವ್ರಿಗೆ ಯಾವ ಥರ ಸರ್ವಿಸ್ ಕೊಡ್ತೀರಾ? ಸರ್, ನಾವು ಫಸ್ಟು ಕೇಳ್ತೀವಿ ನಿಮ್ಗೆ ಏನು ಬ್ರೀಡ್ ಬೇಕು ಅಂದರೆ ನಿಮ್ಮ ಮನೆ ಏನು ಸೈಜ್ ಇದೆ ಅಥವಾ ನಿಮಗೆ ಏನು ನಾಯಿ ಸಾಕಿದರೆ ಒಳ್ಳೇದು. ಅಂದರೆ ಕೆಲವರು ಹೆಣ್ಮಕ್ಳು ಇರ್ತಾರೆ ಅವರಿಗೆ ಪೆಟ್ ಪರ್ಪಸ್ ಸಿಗಬೇಕಾಗ್ತದೆ. ಸಿಡ್ಸು ಬೀಗಲ್ ರೆಟ್ರೈವರ್ ಲ್ಯಾಬ್ರಡಾರ್ ಅಂಥವು ಸಾಕಿ ಅಂತೀವಿ. ಸೆಕ್ಯೂರಿಟಿ ಪರ್ಪಸ್ಸಿಗೆ ಬೇಕನ್ಸುತ್ತೆ ಅವರಿಗೆ ಡಾಬರ್ಮನ್ ಸಾಕಿ ಅಂತೀವಿ. ತೋಟಗಳಿಗೆ ಮುದೋಳು ಸಾಕಿ ಅಂತೀವಿ. ರಾಟ್ ವಲರ್ ಇದ್ದಾವೆ, ಕೆಲವಷ್ಟು ಫೆರೋಷಿಯಸ್ ಡಾಗ್ ಇದ್ದಾವೆ, ಫಾರ್ಮ್ ಹೌಸ್ಗಳು ಅಂತ ಇದಕ್ಕೆ ಸಾಕ್ಲಿಕ್ಕೆ ಹೇಳ್ತೀವಿ. ರಾಟ್ ವಲರ್ ಅಂಥವು ಫಾರ್ಮ್ ಹೌಸ್ ಅಂತಲ್ಲಿ ಸಾಕ್ಲಿಕ್ಕೆ ಹೇಳ್ತೀವಿ. ಮನೇಲಿ ಅದು ಅಡ್ವೈಸ್ ಮಾಡಲ್ಲ, ಅವು ತುಂಬ ರ್ಯಾಶ್ ಆಗ್ತಾವೆ ಅನ್ನೋದು ಹೇಳಿಬಿಟ್ಟು ಅಡ್ವೈಸ್ ಮಾಡಲ್ಲ. ನಾವು ಒಂದು 12-13 ಮಂತ್ಸ್ ಆದಾಗ ಅವು ಒಂದು ಆ ಬ್ರೀಡಿಂಗ್ ಟೈಮ್ ಬಂದಾಗ ಸ್ವಲ್ಪ ರ್ಯಾಶ್ ಆಗ್ತಾವೆ ರಾಟ್ ವಲರ್ಸ್ ಅಂತವು. ಗ್ರೇಟ್ ಡೇನ್ ಅಲ್ಲ, ದಟ್ ಈಸ್ ಜೆಂಟಲ್ ಡಾಗ್, ಯಾವ ಟೈಮಲ್ಲೂ ಅವನ್ನ ಮಾತು ಮುಟ್ಟಿ ಮಾತಾಡಿಸ್ಬೋದು. ಸರಿ, ಮುದೋಳ್ ಬಗ್ಗೆ ಹೇಳಿ, ಇದ್ರ ಮೇಂಟೆನೆನ್ಸ್ ಹೇಗೆ ಮತ್ತೆ ಇದ್ರ ನೇಚರ್ ಎಲ್ಲ ಹೇಗೆ? ಮುದೋಳು ಕರ್ನಾಟಕ ಬ್ರೀಡು. ಕರ್ನಾಟಕದಲ್ಲಿ ಬಿಜಾಪುರ ಡಿಸ್ಟಿಕ್ ಅಲ್ಲಿ ಮುದೋಳು ಅಂತ ಒಂದು ಊರಿದೆ, ಅಲ್ಲಿ ಬ್ರೀಡು. ಬಟ್ ನಾವು ಈಗ ಇವನ್ನ ಈಗ ನಮ್ಮ ಇಂಡಿಯನ್ ಆರ್ಮಿಗೂ ಸೆಲೆಕ್ಟ್ ಆಗಿದ್ದಾವೆ. ಅದು ನಮ್ಮಲ್ಲಿ ತೋಟಗಳಿಗೆ ತೋಟ ಕಾಯ್ಲಿಕ್ಕೆ ಲೆಸ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ಆ ಥರ ಮೇಂಟೆನೆನ್ಸ್ ಇರುವಂಥ ನಾಯಿಗಳನ್ನು ಸಾಕಿ ಅಂತ ನಾವು ತೋಟಗಳಿಗೆ ಫಾರ್ಮ್ ಹೌಸ್ಗಳಿಗೆ ಹೇಳ್ತೀವಿ. ಸರ್, ಈಗ ಹೊಸದಾಗಿ ನಾಯಿ ಮರಿ ತೊಗೊಬೇಕಾದ್ರೆ ಅದಕ್ಕೆ ಏನೇನು ಇರಬೇಕು? ಸರ್, ನಾವು ಹೇಳ್ತೀವಿ ಅದು ಈ ಸಪೋಸ್ ಸಿಡ್ಸು ಅಂತೇಳಿ ಅದಕ್ಕೆ 2 ಕಣ್ಣ ಹತ್ರ ಅದಕ್ಕೆ ಗಾಗಲ್ ಮಾರ್ಕಿಂಗ್ ಅಂತ ಹೇಳ್ತೀವಿ. ಈ ಬೈಟ್ ಔಟ್ 2 ಬಾಯಿಗಳು ಕರೆಕ್ಟಾಗಿರಬೇಕು. ಹಲ್ಲುಗಳು 1 ಝಾ ಮುಂದೆ 1 ಝಾ ಹಿಂದೆ ಇರಬಾರ್ದು. ಮತ್ತು ಮೇಲ್ಗಳಾದರೆ ಸಿಂಗಲ್ ಟೆಸ್ಟಿಕಲ್ ಇರ್ಬೋದು, ಡಬಲ್ ಟೆಸ್ಟಿಕಲ್ ಇರ್ಬೋದು. ಪರ್ಟಿಕ್ಯುಲರ್ ಅದು ಯಾರು ಬ್ರೀಡರು ಅವನಿಗೆ ಗೊತ್ತಿರುತ್ತೆ ಅದನ್ನು. ಹಾಗೆ ನಾವು ಕೊಡೋದೂ ಇಲ್ಲ, ಕೊಟ್ಟರು ಅದು ಅಪರಾಧ. ಅವೆಲ್ಲ ನೀಟಾಗಿರೋವಂಥ ಕೆಲವು ಇರುತ್ತೆ, ಮಿಸ್ ಮಾರ್ಕಿಂಗ್ ಇರುತ್ತೆ, ಸಿಂಗಲ್ ಟೆಸ್ಟಿಕಲ್ ಇರುತ್ತೆ, ಅದೇ ಪೆಟ್ ಹೋಮ್ ಅಂತೀವಿ. ಯಾರಿಗಾರು ಅದು ಫ್ರೀ ಸಾಕೊಳ್ಳೋರಿಗೆ ಕೊಡ್ತೀವಿ. ಯೂಶುವಲ್ ಆಗಿ ಕೆ ಸಿ ಐ ಸರ್ಟಿಫಿಕೇಟಲ್ಲಿ ಶೋ ಮಾಡ್ಬೇಕಾದ್ರೆ ಡಬಲ್ ಟೆಸ್ಟಿಕಲ್ ಇರಬಾರ್ದು, ಇರಬೇಕು. ಬೈಟ್ ಔಟ್ ಇರಬೇಕು, ಬೈಟ್ ಔಟ್ ಇರಬಾರ್ದು, ಡಬಲ್ ಟೆಸ್ಟಿಕಲ್ ಇರಬೇಕು. ಸಿಂಗಲ್ ಟೆಸ್ಟಿಕಲ್ ಇದ್ದರೆ ಶೋಗೆ ನಾಟ್ ಅಲೋಡ್. ಬೈಟ್ ಔಟು ಅದು ಎಲ್ಲ ನಾವು ಶೋ ಮಾಡುವಾಗ ಎಲ್ಲ ನೋಡ್ತೀವಿ. ಮತ್ತು ಅದು ವಿಷನ್, ಕಣ್ಣು ಸರಿಯಾಗಿ ಕಾಣ್ತಾ ಇರಬೇಕು, ಕಿವಿ ಸರಿಯಾಗಿ ಕೇಳ್ತಾ ಇರಬೇಕು. ಈಗ ರೆಡ್ ಡೇನ್ ಆಲ್ಬಿನಲ್ಲಿ ಅದೊಂದು ಕಂಪ್ಲೇಂಟ್ ಇದೆ, ಅಂದರೆ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ. ಅದು ಜನಗಳಿಗೆ ಗೊತ್ತಿಲ್ಲ, ಅದು ಯಾರು ಬ್ರೀಡರ್ ಯಾರು ಕೊಡ್ತಾರೋ ಅದನ್ನು ಹೇಳಿ ಇದು ಅದಂದರೆ ನಾವು ಇಂಥದ್ದು ಹಿಂಗೆ ಡಿಫೆಕ್ಟ್ ಇದೆ, ಇದು ಪೆಟ್ಟಮ್ಸಿಗೆ ನೀವು ಫ್ರೀಯಾಗಿ ಕೊಡ್ತಾಯಿದ್ದೀವಿ ಅಂತ ಅದನ್ನು ಕೊಡಬೇಕು.
ನಾವು ಇದು ಪಾಪ ಕೆಲವು ಜನಗಳಿಗೆ ಗೊತ್ತಿರಲ್ಲ ಸೊ ತಗೋದ್ಮೇಲೆ ಅದು ಸಿಂಗಲ್ ಟೆಸ್ಟಿಕಲ್ ರೀ ಇದು ಯಾಕೆ ತಗೊಂಡ್ರಿ ನೀವು ಇದು ಶೋಗೆ ಮಾಡೋಕ್ಕಾಗಲ್ಲ ಮತ್ತು ಇದು ಪ್ರೊಡ್ಯೂಸ್ ಮಾಡಲ್ಲ ಇವನ್ ಸಿಂಗಲ್ ಟೆಸ್ಟಿಕಲು ಪ್ರೊಡ್ಯೂಸ್ ಮಾಡ್ತವೆ ಬಟ್ ಆ ಶೋಗೆಲ್ಲ ಅಲೋ ಮಾಡಲ್ಲ ಸರ್ ಇದು ಮರಿ ಇದ್ದಾಗೆ ಟೆಸ್ಟಿಕಲ್ದೆಲ್ಲ ಚೆಕ್ ಮಾಡುವುದಾ ಯೂಶಲ್ ಆಗಿ ಎಲ್ಲ ಬ್ರೀಡರ್ ಯಾರು ಇರ್ತದೋ ಅವ್ರಿಗೆ ಗೊತ್ತಿರುತ್ತೆ ಅದು ಸಿಂಗಲ್ ಟೆಸ್ಟಿಕಲು ಡಬಲ್ ಟೆಸ್ಟಿಕಲ್ ಅಂತ ಚೆಕ್ ಮಾಡಿಕೊಡ್ಬೋದು ವೆಟನರಿಯರ್ ಹತ್ರನೂ ಇವ್ರು ಬೇಕಾದ್ರೆ ಒಂದ್ಸರಿ ತೋರಿಸ್ಕೋಬೋದು ಸೊ ಚೆಕ್ ಮಾಡೇ ತಗೋಬೇಕು ಚೆಕ್ ಮಾಡೇ ಕೊಡಬೇಕು ಯಾರೇ ಬ್ರೀಡರ್ ಕೊಡೋದಿದ್ರು ಆ ಸಿಂಗಲ್ ಟೆಸ್ಟಿಕಲು ಅಥವಾ ಬೈಟ್ ಔಟ್ ಇರೋಂಥ ನಾಯಿಗಳು ಅಥವಾ ಕಣ್ಣು ಕೇಳ್ದಿರೋ ಕಿವಿ ಕೇಳ್ದಿರೋ ನಾಯಿಗಳನ್ನೆಲ್ಲ ಯಾರಿಗೂ ಕಸ್ಟಮರ್ಗಳಿಗೆ ಕೊಡಬಾರ್ದು ಸರ್ ಸುಮಾರು ಜನಕ್ಕೆ ಇದು KCI ಸರ್ಟಿಫಿಕೇಟ್ ಅಂದರೆ ಏನಂತ ಗೊತ್ತಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಸರ್ KCI ಸರ್ಟಿಫಿಕೇಟ್ ಅಂದರೆ ಅದರದ್ದು ಜನ್ರೇಷನ್ 3 generation ಅದ್ರ ಫಾದರು ಮದರು ಹಾಗಿರುತ್ತೆ 3 generationದು ಅದರಲ್ಲೇ ಇದಿರುತ್ತೆ ಆ ಒಂದು ಅದಕ್ಕೆ ಮೈಕ್ರೋಚಿಪ್ ಅಂತ ಕೊಡ್ತೀವಿ ಅದನ್ನು ಬಾಡಿಗೆ ಇನ್ಸರ್ಟ್ ಮಾಡ್ತೀವಿ ಅದನ್ನ ಲೈಕ್ ಅಂದರೆ ಚಾಸಿ ನಂಬರ್ RC ಬುಕ್ ಇದ್ದಂಗೆ ಸೊ ಆ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಸಪೋಸ್ ನಿಮ್ಮ ಡಾಗ್ ಯಾರು ಕದ್ಕು ಹೋಗಿದ್ರು ಅವ್ರ ಮನೇಲಿ ಇತ್ತು ಇದು ನಂದೇ ನಾಯಿ ಅಂತ ನೀವು ಪ್ರೂವ್ ಮಾಡ್ಬೋದು ಮತ್ತು ಇನ್ನು ಬರುವ ಕಾಲದಲ್ಲಿ ಬೆಂಗಳೂರಂತ ಮೈಸೂರು ಸಿಟಿನಲ್ಲೂ ಪ್ರತಿ ಮನೆಯಲ್ಲೂ KCI ಸರ್ಟಿಫಿಕೇಟೆಡ್ ಡಾಗೇ ಇಡಬೇಕನ್ನೋದು ಯಾಕಂದರೆ ಡಾಗ್ ಇಡೋಕ್ಕೆ ಇಷ್ಟು ಪ್ಲೇಸ್ ಇರಬೇಕು ಅದಕ್ಕೆ ಹೀಗೆಂತ ಅದರ ವ್ಯಾಕ್ಸಿನೇಷನ್ ಕಾರ್ಡ್ ಇಡಬೇಕು ಅಂತ KCI ಸರ್ಟಿಫಿಕೇಟೇ ಇಡಬೇಕು ಅನ್ನೋ ರೂಲ್ ಎಲ್ಲ ಬರ್ತಾ ಇದೆ ಆಲ್ರೆಡಿ ಬಂದೂ ಇದೆ ಸೊ KCI ಸರ್ಟಿಫಿಕೇಟ್ ಇರೋ ತಗೊಂಡ್ರೆ ತುಂಬ ಒಳ್ಳೆಯದು ಅಂದರೆ ಜನಗಳಿಗೆ KCI ಸರ್ಟಿಫಿಕೇಟ್ ಇರೋದನ್ನು ಒಂದು 2-3 ಸಾವಿರ ಜಾಸ್ತಿ ಕೊಡೋಕ್ಕೆ ಅಯ್ಯೋ ಜಾಸ್ತಿ ಅಂತಾರೆ ಆ KCI ಸರ್ಟಿಫಿಕೇಟ್ ಇದ್ದರೆ ಆ ಬ್ರೀಡ್ ಸ್ಟ್ಯಾಂಡರ್ಡ್ ಇರುತ್ತೆ ಒಳ್ಳೆಯ ಬ್ರೀಡ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಯಾಕಂದರೆ ಅದ್ರ ತಂದೆ ತಾಯಿದು ಹೇಗೆ ಅದ್ರದ್ದು ಜನ್ರೇಷನ್ ಏನಿರುತ್ತೋ ಅದನ್ನು ನೀವು ನೋಡಿ ತಗೋಬೋದು ಸರ್ ಈಗ ನೀವು ಕಸ್ಟಮರಿಗೆ ಮರಿ ಕೊಟ್ಟಮೇಲೆ ಅದು ಸರ್ಟಿಫಿಕೇಟ್ ಬರೋಕ್ಕೆ ಎಷ್ಟು ತಿಂಗಳಾಗುತ್ತೆ ಸೊ ನಾವು ಅದನ್ನು ಇಲ್ಲಿ ಕೆನರಾ ಕ್ಲಬ್ ಆಫ್ ಇಂಡಿಯಾದಿಂದ ಇಲ್ಲಿ ಮೈಸೂರಿನಲ್ಲಿ ಆ ಡಾಕ್ಟರ್ಸ್ ಅದನ್ನು ಅದು ಮದರ್ ಸಮೇತ ಒಂದು ಫೋಟೋ ತೆಗಿತೀವಿ ಫೋಟೋ ತೆಗೆದು ಅದಕ್ಕೊಂದು ನೇಮ್ ಕೊಟ್ಟು ನಾವೊಂದು ಕೆನರಾ ಕ್ಲಬ್ ಆಫ್ ಇಂಡಿಯಾ ಮೆಡ್ರಾಸ್ನಲ್ಲಿದೆ ಅಲ್ಲಿ ಕಳಿಸ್ಕೊಡ್ತೀವಿ ಸೊ ಒಂದು ಸರ್ಟಿಫಿಕೇಟಿಗೆ ಅದೇ ಒಂದು ಪೇಪರ್ ಅಂತ ಹೇಳ್ತೀವಿ ಸೊ ಅದಕ್ಕೆ ಒಂದು ನಮಗೆ ಅಬೌಟ್ 1,000 rupees ಕಾಸ್ಟ್ ಬರುತ್ತೆ ಸೊ ಎಲ್ಲವಕ್ಕೂ ನಾವು ತರಿಸ್ಕೊಂಡು ಯಾರು ಕಸ್ಟಮರಿಗೆ ಕೊಟ್ಟಿವೋ ಅವರಿಗೆ ಕೊಟ್ಬಿಟ್ಟು ಅವ್ರ ಹೆಸರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಕೊಡೋ ವ್ಯವಸ್ಥೆಯನ್ನು ಮಾಡ್ತೀವಿ ಸರ್ ಈಗ ಸುಮಾರು ಫೀಮೇಲ್ಗಳು ಎಷ್ಟೇ ಮೇಟ್ ಮಾಡಿಸ್ರೂ ಫೇಲ್ಯೂರ್ ಆಗ್ತಿರುತ್ತೆ ಇದೇನಕ್ಕೆ ಅದೇ ಸರ್ ನೀವು ಬ್ಲೈಂಡಾಗಿ ಯಾವ್ದಾದ್ರು ನಾಯಿ ತಗೋಗ್ತೀರಿ ಅದು 8ನೇ ದಿನ 9ನೇ ದಿನ ಅಂತೀರಿ ಅದು ವೆಜನ್ ಇನ್ಫೆಕ್ಷನ್ ಇರುತ್ತೆ ಅಥವಾ ಗರ್ಭಕೋಶ ಇನ್ಫೆಕ್ಷನ್ ಇರುತ್ತೆ ನೀವು ಹೀಟಿಗೆ ಬಂದಾಗ ಡಾಕ್ಟರ್ ಸಜೆಷನ್ ತಗೊಂಡು ಅದಕ್ಕೆ ಒಂದು ಕೋರ್ಸ್ ಆ್ಯಂಟಿಬಯೋಟಿಕ್ ಹಾಕ್ಕೊಂಡು ಅದು 9th ಡೇಗೆ ಒಂದು ಸ್ಮೇರ್ ಅಂತ ಚೆಕ್ ಮಾಡ್ತಾರೆ 10th 11th ಡೇಗೆ ಒಂದು ಪ್ರೊಜೆಸ್ಟಾನ್ ಅಂತ ಚೆಕ್ ಮಾಡ್ತಾರೆ ಅದು ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ ಸರ್ ಇದು ಗ್ರೇಡ್ ಏನು ಮರಿ ಹಾಕೋ ಟೈಮಲ್ಲಿ ಯಾವ ಥರ ನೋಡ್ಕೊಬೇಕು ಅದು ಅದು ಸ್ವಲ್ಪ ಹೆವಿ ಇರುತ್ತಲ್ಲ ಗ್ರೇಡ್ ಏನು ಹ್ಯೂಜ್ ಬ್ರೀಡ್ ಆಗಿರೋದ್ರಿಂದ ಅದು ಪಾಪ ಅದಕ್ಕೆ ಒಂದು 3-4 ಡೇಸ್ ಪೈನ್ ತುಂಬ ಇರುತ್ತೆ ಅದು ತಿರುಗಿ ಮಲಗುವಾಗ ಮರಿಗಳೆಲ್ಲ ಅಡಿಯುತ್ತೆ ಅದಕ್ಕೆ ಅದನ್ನು 24 hours ಕೇರಿಂಗ್ ಮಾಡಬೇಕು ಅಪ್ ಟು ಒಂದು 4-5 ಡೇಸ್ ಕೇರಿಂಗ್ ಮಾಡಿದ್ರೆ ಆಮೇಲೆ ಅದು ತಾಯಿ ಸ್ವಲ್ಪ ಸ್ಟೇಬಲ್ ಆದಮೇಲೆ ಅದು ನೋಡ್ಕೊಳ್ಳುತ್ತೆ ಒಂದು 24 hours ಕೇರಿಂಗ್ ಮಾಡಬೇಕಾಗುತ್ತೆ ಸರಿ ಗ್ರೇಡ್ ಅಲ್ಲಿ ಫಾನ್ ಕಲರ್ಗೆ ಮತ್ತೆ ಮರ್ಲಿ ಕ್ವೀನ್ಗೆಲ್ಲ ಕ್ರಾಸ್ ಮಾಡಿಸ್ಬೋದಾ ಅದು ಮಾಡಿಸ್ಬಾರ್ದು ಫಾನ್ ಇಂಟು ಫಾನೇ ಮಾಡಿಸ್ಬೇಕು ಇಲ್ಲ ಫಾನ್ ಇಂಟು ಬ್ರಿಂಡಲ್ ಮಾಡಿಸ್ಬೋದು ಹಾರ್ಲೆ ಕ್ವೀನಿಗೆ ಹಾರ್ಲೆ ಕ್ವೀನ್ ಇಂಟು ಹಾರ್ಲೆ ಕ್ವೀನು ಹಾರ್ಲೆ ಕ್ವೀನು ವಿತ್ ಬ್ಲ್ಯಾಕು ಹಾರ್ಲೆ ಕ್ವೀನಿಗೆ ಮರ್ಲಿನ್ ಮಾಡಿಸ್ಬೋದು ನಮ್ಮಲ್ಲಿ ಏನು ಮಾಡ್ಯಾರೆ ಕೆಲವರೆಲ್ಲ ಹಾರ್ಲೆ ಕ್ವೀನಿಗೆ ಫಾನ್ ಮಾಡಿಸಿ ಅದೊಂದು ಹೊಸ ತಳಿನೇ ಏನೋ ಟ್ರೆಂಡ್ ಶುರು ಆಗ್ಬಿಟ್ಟೆ ಫಾನಿಕಿನ್ ಅಂತ ಅದು ಆ ಥರ ಇಲ್ಲ ಅಂಥದಕ್ಕೆ ಡಿಮ್ಯಾಂಡ್ ಇರಲ್ಲ ಡಿಮ್ಯಾಂಡ್ ಇರೋದಿಲ್ಲ ಈ ಫಾನಿಗೆ ಬ್ಲ್ಯಾಕ್ ಮಾಡಿಸ್ಬೋದಾ ಫಾನಿಗೆ ಬ್ಲ್ಯಾಕ್ ಮಾಡಿಸ್ಬೋದು ಬಟ್ ಯೂಶಲ್ ಆಗಿ ಫಾನಿಗೆ ಅದು ಅದರ ತಂದೆ ತಾಯಿ ಎಲ್ಲ ಹಾರ್ಲೆ ಕ್ವೀನ್ ಬೇಸ್ ಮೇಲೆ ಬಂದರೆ ನಾವು ಯೂಶಲ್ ಆಗಿ ಹಾರ್ಲೆ ಕ್ವೀನೇ ಮಾಡಿಸ್ತೀವಿ ಬ್ಲ್ಯಾಕಿಗೆ ಹಾರ್ಲೆ ಕ್ವೀನೇ ಮಾಡಿಸ್ತೀವಿ ಸರ್ ಈಗ ಪ್ರೆಗ್ನೆಂಟ್ ಇರೋ ನಾಯಿಗಳಿಗೆ ಯಾವ ಥರ ಫೀಡ್ ಹಾಕ್ತೀರಾ ಯೂಶಲ್ ಆಗಿ ಒಂದು 30 ಡೇಸ್ವರೆಗೆ ನಾರ್ಮಲ್ ಆಗಿ ಫೀಡ್ ಮಾಡ್ತೀವಿ ಆಮೇಲೆ ಅದು 30 ಡೇಸ್ ಆಗ್ತಾ ಇದ್ದಂಗೆ ಪಪ್ಪಿ ಗ್ರೋತ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮಲ್ಟಿವಿಟಮಿನು ಕ್ಯಾಲ್ಸಿಯಮು ಒಳ್ಳೆ ಫುಡ್ಗಳು ಅಂದರೆ ಮದರ್ ಆ್ಯಂಡ್ ಸ್ಟಾರ್ಟರ್ ಅಂತ ಡ್ರೈ ಫುಡ್ ರಾಯಲ್ ಕೆನೇನ್ ಬೇರೆ ಕಂಪನಿಗಳದೆಲ್ಲ ಮದರ್ ಆ್ಯಂಡ್ ಸ್ಟಾರ್ಟರ್ ಅಂತ ಬರುತ್ತೆ ಸೊ ಆ ಫುಡ್ಡನ್ನು ಅಪ್ ಟು 30 ಡೇಸು ಆಮೇಲೆ ಒಂದು 45 ಡೇಸಿಗೆ ಇವಾಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಸ್ಕ್ಯಾನಿಂಗ್ ಮಾಡಿಸ್ತೀವಿ ಎಷ್ಟು ಪಪ್ಪಿ ಇದೆ ಹೆಲ್ತಿ ಆಗಿದೆಯೋ ಆಮೇಲೆ ಎಕ್ಸ್ರೇ ಮಾಡಿಸ್ರೆ ಎಷ್ಟು ಎಕ್ಸಾಕ್ಟಾಗಿ ಪಪ್ಪಿ ಇದೆ ಗೊತ್ತಾಗುತ್ತೆ ಆವಾಗ ನಾವು ಇನ್ನೂ ನೀಟಾಗಿ ಫೀಡ್ ಮಾಡ್ಬೋದು ಎಲ್ಲ ಅದರ ಹೆಲ್ತ್ ಯಾವ ಡೆಲಿವರಿ ಡೇಟ್ ಅನ್ನೋದು ತಿಳ್ಕೊಬೋದು ಅಷ್ಟೆಲ್ಲ ಈಗ ನಮ್ಮಲ್ಲಿ ಮುಂದುವರೆದ್ರೆ ಡಾಗ್ ಫೀಲ್ಡ್ ಸರ್ ಸುಮಾರು ಜನಕ್ಕೆ ಈಗ ನಾಯಿ ಮರಿ ಸಹ ತೊಗೊಬೇಕಂತ ಆಸೆ ಇರುತ್ತೆ ಅವ್ರ ಹತ್ರ ಅಷ್ಟೊಂದು ಅಮೌಂಟ್ ಇರಲ್ಲ ತುಂಬ ಕಡಿಮೆ ರೇಟಿಗೆ ಯಾವ್ದು ಸಿಗುತ್ತೆ ಸರ್ ಕಡಿಮೆ ರೇಟಿಗೆ ಎಲ್ಲ ನಾಯಿಗಳು ಸಿಗುತ್ತೆ ಈಗ ಡ್ಯಾಶ್ ಹೌಂಡ್ ಅಂತ ಹೇಳ್ತೀವಿ ಅದು ಟೇಬಲ್ ಡಾಗ್ ಅಂತ ಎಲ್ಲ ಹುಡುಗರು ಹೇಳ್ತಾರೆ ಅದಕ್ಕೆ ಪರ್ಟಿಕ್ಯುಲರ್ ನೇಮ್ ಡ್ಯಾಶ್ ಹೌಂಡ್ ಆ ಡ್ಯಾಶ್ ಹೌಂಡ್ ತಗೋಬೋದು ಪೊಮೇರಿಯನ್ ತಗೋಬೋದು ಆಯಿತಾ
ಈ ಮುದೋಳ ಹೊಂಡ್ಗಳೆಲ್ಲ ಅವು ನಿಮಗೆ ತುಂಬ ರೇಟ್ ಎಲ್ಲ ಲ್ಯಾಬ್ರಡಾರ್ ಮುದೋಳ ಹೊಂಡ್ ಎಲ್ಲ ಅರೌಂಡ್ 12,000-10,000. ಸರಿ, ಕಾಸ್ಟ್ಲಿ ಅಂದ್ರೆ ಯಾವ್ದು ಸರ್? ಕಾಸ್ಟ್ಲಿ ಅಂದ್ರೆ ಇವಾಗ ಸಿಡ್ಜು ಬೀಗಲ್ ಅವೆಲ್ಲ ಒಂದು ಅರೌಂಡ್ 20,000 ಮೇಲೆ ಇದೆ. ಗ್ರೇಡಿಯನ್ ಪಪ್ಸ್, ಸೈಂಟ್ ಬರ್ನಾರ್ಡ್ ಪಪ್ಸ್ ಇವೆಲ್ಲ 20,000 ಮೇಲೆ ಇದೆ. 20-30,000 ವಿತ್ KCI ಸರ್ಟಿಫಿಕೇಟ್ ಇರುತ್ತೆ, ಅದಕ್ಕೆ ಕೆನರಾ ಕ್ಲಬ್ ಆಫ್ ಇಂಡಿಯಾ ಸರ್ಟಿಫಿಕೇಟ್ ಇರುತ್ತೆ. ಯೂಶುವಲ್ ಆಗಿ ಅಂತ ಒಳ್ಳೆ ಬ್ರೀಡ್ ನೋಡಿ ತಗೊಳ್ಳಿ. ಸರ್, ಈಗ ಸುಮಾರು ಜನ ಕ್ರೇಜಿಗೆ ಸ್ಟಾರ್ಟಿಂಗ್ ಒಂದು ಮರಿ ತಗೊಂಡ್ಬಿಡ್ತಾರೆ, ಅದು ಸ್ಟಾರ್ಟಿಂಗ್ ಮುದ್ದು ಮುದ್ದಾಗಿರುತ್ತೆ, ಹೋಗ್ತಾ ಹೋಗ್ತಾ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಅದೇನಕ್ಕೆ ಸರ್? ಫಸ್ಟ್ ನೀವು ಡಾಗ್ ತಗೋಬೇಕಾದ್ರೆ ಒಂದು ಮೈಂಡ್ ಸೆಟ್ ಮಾಡ್ಕೋಬೇಕು. ಸೊ ಈ ಡಾಗಿಗೆ ನಮ್ಮ ಅದು ನಿಮ್ಮ ಲೈಫ್ ಪಾರ್ಟ್ನರ್ ಇದ್ದಂಗೆ, ಸುಮಾರು ಒಂದು 14-15 ವರ್ಷ ನಿಮ್ಮ ಮನೇಲಿರುತ್ತೆ. ಈ ನಾಯಿ ತಗೊಂಡ್ರೆ ನಾವು ಇಷ್ಟು ಕಾಲ ಇಟ್ಕೋಬಹುದು ಅಂತ. ಸೊ ನೀವು ಫಸ್ಟ್ ಮರಿನಲ್ಲಿ ಒಂದು 4-5 ತಿಂಗಳು ತಗೋತೀರಿ, ಅಕ್ಕಪಕ್ಕ ಮನೆಯವರು ಚೆನ್ನಾಗಿ ಗಲಾಟೆ ಮಾಡುತ್ತೆ, ಅದು ಮಾಡುತ್ತೆ, ಇದು ಮಾಡ್ತಾನೆ. ಫಸ್ಟ್ ನೀವು ಡಾಗು ತಗೊಳ್ಬೇಕಾದ್ರೆ ನೀವು ತೀರ್ಮಾನ ಮಾಡಬೇಕು, ನಾನು ಈ ನಾಯಿನ ಇಷ್ಟು ಕಾಲ ಇಟ್ಕೊಳ್ತೀವಿ. ನಾವು ಹೇಳ್ತೀವಿ ಇದು ನಿಮ್ಮಲ್ಲಿ 14 ವರ್ಷ ಇರುತ್ತೆ, ನಿಮ್ಮ ಪಾರ್ಟ್ನರ್ ಥರ ಇರುತ್ತೆ, ಅದನ್ನು ನಿಮಗೆ ದಿನ ಹೀಗೆ ಎಂಟರ್ಟೈನ್ ಮಾಡುತ್ತೆ ಅಂತ ಎಲ್ಲ ಹೇಳ್ತೀವಿ. ನೀವೇನು ಮಾಡ್ತೀರಿ, ಒಂದು ಅರ್ಧ ದಿನ, ಅರ್ಧ ಅಂದರೆ ಒಂದು 5-6 ತಿಂಗಳು ಚೆನ್ನಾಗಿ ಸಾಕ್ಬಿಡ್ತೀರಿ. 5-6 ತಿಂಗಳ ಮೇಲೆ ಅದರ ಇಂಟ್ರೆಸ್ಟ್ ಓಡುತ್ತೆ. ದಯವಿಟ್ಟು ಹಂಗೆ ಹಾಗೆ ಮಾಡಬೇಡಿ, ಯಾಕಂದರೆ ನಿಮ್ಮನ್ನು ಅದನ್ನು 5-6 ತಿಂಗಳಿಗೆ ನಿಮ್ಮನ್ನು ನೆಚ್ಚಿಕೊಂಡಿರುತ್ತೆ, ನಿಮ್ಮ 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 ಬರುವಿಕೆನೇ ಕಾಯ್ತಾ ಇರುತ್ತೆ. ಅದು ಬೇರೆಯವ್ರ ಮನೆಗೆ ಹೋದರೆ ಅಷ್ಟು ಈಸಿಯಾಗಿ ಸೆಟ್ ಆಗಲ್ಲ, ಅದು ಕೊರಗಿ ಕೊರಗಿ ಸತ್ತೋಗ್ಬಿಡುತ್ತೆ. ಸರ್, ಸುಮಾರು ಜನಕ್ಕೆ ಇನ್ನೊಂದು ಡೌಟ್ ಇದೆ, ಈಗ ಅವ್ರು ಹೇಳಿದ ಮಾತು ತುಂಬ ಚೆನ್ನಾಗಿ ಕೇಳೋ ಬ್ರೀಡ್ ಯಾವುದು ಅಂತ. ಯೂಶುವಲ್ ಆಗಿ ರಿಟ್ರೀವರ್, ಲ್ಯಾಬ್ರಡಾರ್, ಜರ್ಮನ್ ಶೆಫರ್ಡ್, ಡಾಬರ್ಮನ್ ಅಂತ ನಾಯಿಗಳಿಗೆ ನಾವು ಬೇಸಿಕ್ ಟ್ರೈನಿಂಗ್ ಹೇಳ್ಕೊಟ್ಟಿದ್ದೀವಿ. ಅಂದರೆ ನಿಮ್ಮ ಮನೇಲೆ ಯಾವ ಕೇಳ್ಕೊಟ್ರೆ ಎಲ್ಲ ನಾಯಿಗಳು ನಿಮ್ಗೆ ಮಾತು ಕೇಳ್ತವೆ, ಮುದೋಳು ಕೇಳ್ತವೆ. ಅದೇ ಸ್ವಲ್ಪ ರಾಶ್ ನಾಯಿ, ರಾಟ್ ವೆಲ್ಲಾರು, ಪಿಟ್ಬಾಲ್ ಅಂತ ಬರ್ತವೆ, ಅವು ಸ್ವಲ್ಪ ಕೇಳಲ್ಲ. ಅದನ್ನು ಪ್ರೊಫೆಷನಲ್ ಟ್ರೈನರ್ಸ್ ಇರ್ತಾರೆ, ಅದೆಲ್ಲ ಏನೋ ಸ್ವಲ್ಪ ಅದು ಕೇಳ್ಕೊಟ್ರೆ ಅವು ಟ್ರೈನ್ ಮಾಡ್ಬೋದು, ಇದು ಮಾಡ್ತದೆ. ಆದರೆ ನಿಮ್ಗೆ ಏನೂ ಹೇಳ್ಕೊಡದೇ ಇರೋದ್ರೆ ರಿಟ್ರೀವರು, ಲ್ಯಾಬ್ರಡಾರು, ಸ್ಮಾಲ್ ಬ್ರೀಡ್ಸು, ಬೀಗಲ್ಗಳು, ಸಿಡ್ಜುಗಳು, ನೀವು ಮನೇಲಿ ಏನು ಹೇಳ್ತೀರೋ ಅದನ್ನು ಟ್ರೈನ್ ಮಾಡ್ಕೋಬೋದು. ಬಾ ತಿನ್ನು, ನಿಮ್ಮ ಭಾಷೆಗಳು ಏನಿದೆಯೋ ಅದೆಲ್ಲ ಹೇಳ್ಕೊಟ್ಟು ಅದಕ್ಕೆ ಒಂಚೂರು ಮುದ್ದು ಮಾಡಿ ತಲೆ ಮೇಲೆ ಸವರಿದ್ರೆ ಆ ನಾಯಿ ನಿಮ್ಮ ಮಾತು ಕೇಳುತ್ತೆ. ಸರಿ, ಜರ್ಮನ್ ಶೆಫರ್ಡಲ್ಲಿ ಎಷ್ಟು ವೆರೈಟಿಗಳಿದಾವೆ? ಅದೇ ಲಾಂಗ್ ಕೋಟು, ಸ್ಮೂತ್ ಕೋಟು ಅಂತೀವಿ ನಮ್ಮಲ್ಲಿ, ಎಲ್ಲೆಲ್ಲ ಸೆಮಿ ಬುಷಿ ಬುಷಿ ಅಂತಾರೆ. ಆ್ಯಕ್ಚುಲಿ ಲಾಂಗ್ ಕೋಟ್ ಅಂತ KCI ರೂಲ್ ಪ್ರಕಾರ ಈಗ ಲಾಂಗ್ ಕೋಟನ್ನು ಶೋ ಮಾಡ್ತಾ ಇದ್ದೀವಿ. ಸ್ಮೂತ್ ಕೋಟು ಇದ್ದಾವೆ, ಅದರಲ್ಲಿ ಈ ಲಾಂಗ್ ಕೋಟ್ಗಳು ಸ್ವಲ್ಪ ಪ್ರಾಬ್ಲಮ್. ಪ್ರಾಬ್ಲಮ್ ಅಂದರೆ ಮರಿ ಮಾರಲಿಕ್ಕೆ ಈಸಿ, ಅದನ್ನು ಮೇಂಟೆನೆನ್ಸ್ ಅಂದರೆ ಅದು ಜಾಸ್ತಿ ಕೂದಲೇ ಇರೋದ್ರಿಂದ ಬ್ರಷಿಂಗ್ ಮಾಡಬೇಕಾಗುತ್ತೆ, ಅದನ್ನು ಗಂಟು ಗಂಟಾಗುತ್ತೆ, ಹಾಗಾಗಿ ಕಟ್ ಮಾಡಿ ಮೇಂಟೈನ್ ಮಾಡಬೇಕಾಗುತ್ತೆ ಲಾಂಗ್ ಕೋಟು. ಸ್ಮೂತ್ ಕೋಟಲ್ಲಿ ಆ ಪ್ರಾಬ್ಲಮ್ ಇರಲ್ಲ. ಎರಡೂ ಡಾಗು ಬ್ರಿಲಿಯಂಟ್ ಡಾಗ್, ಜರ್ಮನ್ ಶೆಫರ್ಡ್ ಅಂದರೆ ಬ್ರಿಲಿಯಂಟ್ ಡಾಗು. ಶೋ ಮಾಡುವಾಗ ಸ್ಮೂತ್ ಕೋಟು ಅಲೋ ಇದೆ, ಲಾಂಗ್ ಕೋಟು ಅಲೋ ಇದೆ. ಸರ್, ಇದು ಡಾಬರ್ಮನ್ ಅಲ್ಲಿ ಯಾವ ಥರ ಮೇಂಟೆನೆನ್ಸ್? ಡಾಬರ್ಮನ್ನು ನಾರ್ಮಲ್ ಮೇಂಟೆನೆನ್ಸ್, ಅಂದರೆ ತುಂಬ ಏನು ಎಕ್ಸ್ಪೆನ್ಸಿವ್ ಅಲ್ಲ, ಬಟ್ ಬ್ರಿಲಿಯಂಟ್ ಡಾಗು. ಈಗ ನಾವು ಡಾಗ್ ಸ್ಕಾಡ್ನಲ್ಲಿ ಅದು ವರ್ಕಿಂಗ್ ಕ್ಲಾಸ್ ಡಾಗ್ ಅಂತ ಹೇಳ್ತೀವಿ, ಅದು ತುಂಬ ದೂರ ಓಡುತ್ತೆ. ಈಗ ನೋಡಿದರೆ ನೀವು ಡಾಗ್ ಸ್ಕಾಡ್ನಲ್ಲಿ ಒಂದು ಐಡೆಂಟಿಫೈ ಮಾಡ್ಬೇಕಾದ್ರೆ ಸುಮಾರು ಒಂದು 20 ಕಿಲೋಮೀಟರ್ ಅಷ್ಟು ಓಡುತ್ತದೆ. ಅದು ಒಂದು ಏನಾದ್ರು ಥೆಫ್ಟ್ ಆಗಿರಲಿ ಅಥವಾ ಡೆತ್ ಆಗಿರಲಿ ಅದನ್ನು ಐಡೆಂಟಿಫೈ ಮಾಡೋಕ್ಕೊಂದು 20 ಕಿಲೋಮೀಟರ್ ಅಷ್ಟು ಓಡುತ್ತೆ ನಾಯಿ. ಸೊ ಆ ಕೆಪಾಸಿಟಿ ಇರೋವಂಥದ್ದು ಡಾಬರ್ಮನ್. ಸರಿ, ಕೆಲವು ನಾಯಿಗಳಿಗೆ ಪರ್ಟಿಕ್ಯುಲರ್ ಆಗಿ ಸಿಜರಿನ್ ಮಾಡೇ ಮರಿ ತೆಗಿಬೇಕು, ಅದೇನಕ್ಕೆ? ಅದೇ ಕೆಲವು ಸಿಜರಿನ್ ಅಂದರೆ ಈ ತಲೆ ದಪ್ಪ ಇರುತ್ತೆ, ಕೆಲವೊಂದು ಬುಲ್ ಡಾಗ್ ಅಂತ ಹೇಳ್ತೀವಿ, ಆ ತಲೆ ದಪ್ಪ ಇರುವಂಥ ಬ್ರೀಡು ಆ ವೆಜನ್ ಏನು ಬರೋವಾಗ ಕಷ್ಟ ಆಗುತ್ತೆ ಅನ್ನೋದಕ್ಕೆ ಅದನ್ನು ಸಿಜರಿಯನ್ ಮಾಡ್ತಾಗುತ್ತೆ. ಅದಕ್ಕೂ ಈಗ ಒಂದು ಹೊಸ ಸೌಕರ್ಯಗಳಿದೆ. ಮೊದಲು ಸಿಜರಿಯನ್ ಮಾಡುವಾಗೆಲ್ಲ ಆಕ್ಸಿಜನ್ ಇರಲಿಲ್ಲ, ಈಗ ಸಿಜರಿಯನ್ ಮಾಡುವಾಗ ಆಕ್ಸಿಜನ್ ಕೊಟ್ಕೊಂಡು ಮರಿಗಳಿಗೆ ಹೆಲ್ತಿಯಾಗಿ ತಗೊಡ್ತಾರೆ ಡಾಕ್ಟರ್ಸು, ಆ್ಯಂಡ್ ತಾಯಿನೂ ಹೆಲ್ತಿಯಾಗಿರೋಂಗೆ ಸಿಜರಿಯನ್ ಮಾಡೋದು ತಗೋ ನೋಡ್ಕೋಬೋದು. ಸರ್, ನಿಮ್ಮ ಕೆನಲಲ್ಲಿ ಈಗ ಬೋರ್ಡಿಂಗ್ ವ್ಯವಸ್ಥೆ ಎಲ್ಲ ಯಾವ ಥರ ಮಾಡಿದ್ರಾ? ಸೊ ಬೋರ್ಡಿಂಗ್ ಅಂದರೆ ಸಪ್ರೇಟ್ ಕೇಜಸ್ ಇದೆ ನಮ್ಮಲ್ಲಿ, ಅದು ಒಂದು ಪರ್ಟಿಕ್ಯುಲರ್ ಒಂದು ಡಾಗ್ ಇಂಡಿವಿಜುವಲ್ ಕೇಜು, ಅದು ಬೋರ್ಡಿಂಗ್. ಮತ್ತು ಅವರು ಫುಡ್ ಹ್ಯಾಬಿಟ್ಸ್ ಏನಿದೆ ಕೇಳ್ತೀವಿ. ಸಪೋಸ್ ನಿಮ್ಮ ಮನೇಲಿ ವೆಜ್ ಇರುತ್ತೆ, ನೀವು ಅದು ವೆಜ್ನೇ ನಾವು ಕಂಟಿನ್ಯೂ ಮಾಡ್ತೀವಿ. ಲೈಕ್ ನೀವು ಡ್ರೈ ಫುಡ್ ಕೊಡ್ತಿದ್ರೆ ಅದನ್ನೇ, ಯಾಕಂದರೆ ತಕ್ಷಣ ಅದಕ್ಕೆ ಫುಡ್ ಚೇಂಜ್ ಆದರೆ ಸ್ಟೊಮಕ್ ಅಪ್ಸೆಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಸರ್, ನೀವು ಲಿಟ್ರ್ಮೆಂಟ್ ಟೈಮಲ್ಲಿ ಸಪ್ರೇಟ್ ರೂಮಿಗೆ ಹಾಕ್ತೀರಾ? ಹೌದು, ಅದನ್ನು ಬೆಚ್ಚಗಿರುವ ಪ್ಲೇಸ್, ಅಂದರೆ ಈ ಚಳಿಗಾಲದಲ್ಲೆಲ್ಲ ಸ್ವಲ್ಪ ಮರಿಗಳಿಗೆ ಕೋಲ್ಡ್ ಆದರೆ ಮರಿಗಳು ಸತ್ತೋಗ್ತವೆ, ಅದಕ್ಕೆ ಒಂದು ಬೆಚ್ಚವಾಗಿರೋ ಜಾಗ ಇಟ್ಟುಬಿಟ್ಟು ಅದಕ್ಕೆ ಸ್ವಲ್ಪ ಕೆಳಗಡೆ ಒಂದು ಲೈಟ್ ಬಿಟ್ಬಿಟ್ಟು ನಾವು ಲಿಟ್ರ್ ಮಾಡಿಸ್ತೀವಿ. ಮತ್ತು ಕೆಲವೊಂದು ಬೇಸಿಗೆ ಕಾಲದಲ್ಲೆಲ್ಲ ಅಂತ ಅಗತ್ಯ ಇರೋಲ್ಲ, ಕೂದಲು ಇರೋ ನಾಯಿಗಳಿಗೆ ಅಂತಾಗುತ್ತೆ, ಕೂದಲು ಕಡಿಮೆ ಇರೋ ನಾಯಿಗಳಿಗೆ ಚಳಿ ಜಾಸ್ತಿ ಆಗುತ್ತೆ. ಯೂಶುವಲ್ ಆಗಿ ಚಿಕ್ಕ ಮರಿಗಳಿಗೆ ಚಳಿ ಆಗುತ್ತೆ, ಅದೊಂದು 15-20 ದಿನ ಲೈಟ್ ಕೆಳಗಡೆ ಇಟ್ಟು ನಾವು ಮರಿ ಮಾಡ್ತೀವಿ, ಅಂದರೆ ಅದಕ್ಕೆ ಶಾಖ ಬೇಕನ್ನೋದು. ಸರ್, ಈಗ ಸುಮಾರು ಜನಕ್ಕೆ ಕೆನಲ್ ಮಾಡೋಕ್ಕಂತ ಆಸೆ ಇರುತ್ತೆ, ಈ ಕೆನಲ್ ಮಾಡೋಕ್ಕಂದ್ರೆ ಏನೇನು ಇರಬೇಕು ಬೇಸಿಕ್ಕಾಗಿ? ಬೇಸಿಕ್ಕಾಗಿ ಅವ್ರಿಗೆ ಡೆಡಿಕೇಶನ್ ಅನ್ನೋದು ಅವ್ರ ತಲೆಯಲ್ಲಿ ಇರಬೇಕು. ಡೆಡಿಕೇಶನ್ ಇಲ್ದಿದ್ರೆ ಯಾರೂ ಕೆನಲ್ ಮಾಡೋಕೆ ಹೋಗಬೇಡಿ. 24 ಗಂಟೆ ಕೆಲಸ ಮಾಡ್ತೀರಾ, ನೀವು ಎಲ್ಲೂ ಹೋಗಲ್ವಾ, ನಾಯಿಗಳ ಜೊತೆನೇ ಇರ್ತೀರಾ,
ಅಂಥವ್ರು ನೀವು ಕೆನಾಲ್ ಮಾಡೋಕ್ಕೆ ಬನ್ನಿ. ಸುಮ್ಮನೆ ಶೋಕಿಗೋಸ್ಕರ ಎರಡು ಮೂರು ದಿನ ಬಂದು ಕೆನಾಲ್ ಮಾಡಿಬಿಟ್ಟು ಕೆನಾಲ್ ಮುಚ್ಚಿ ಆ ನಾಯಿಗಳನ್ನ ಒಣಗಿಸಿ ಸಾಯಿಸಿ ಹೋಗೋಕ್ಕೆ ಬರಬೇಡಿ. ನೀವು ಇದರಲ್ಲಿ ಕೆನಾಲ್ ಮಾಡೋಕ್ಕೆ ಇಂಟೆನ್ಷನೇ ಇದ್ದರೆ ನೀವು ಒಳ್ಳೆ ಬ್ರೀಡ್ಗಳು ಇಟ್ಕೊಳ್ಳಿ, ಯಾರೋ ಸಜೆಷನ್ ಕೇಳ್ಕೊಳ್ಳಿ, ಮತ್ತು ಒಳ್ಳೆ ಸ್ಪೇಸಿಯಸ್ ಜಾಗ ಇಟ್ಕೊಳ್ಳಿ. ಅದರಿಂದನೂ ಪ್ರಾಫಿಟ್ ಇದೆ, ಕೆನಲಿಂದನೂ ಪ್ರಾಫಿಟ್ ಇದೆ, ಏನು ಇಲ್ಲ ಅಂತ ಏನಿಲ್ಲ. ಬಟ್ ಅದನ್ನ ಒಳ್ಳೆ ಬ್ರೀಡ್ ಇಡಬೇಕು. ಕೆನಲ್ಲು ಈ ನೀವು ಪರ್ಟಿಕ್ಯುಲರಾಗಿ ಅವು ಸಿಟಿ ಲಿಮಿಟ್ಸಲ್ಲಿ ಆರು ನಾಯಿ ಮೇಲೆ ಇಡೋಕ್ಕೆ ಮನೆಯಲ್ಲಿ ಅಥವಾ ಯಾವುದೇ ಪ್ರಿಮಿಸಸಲ್ಲಿ ಆರು ನಾಯಿ ಮೇಲೆ ಇಡೋಕ್ಕೆ ಬಿಡೋಲ್ಲ. ಕೆನಲ್ಲು ಅಂದರೆ ಸಿಟಿ ಲಿಮಿಟ್ಸ್ ಬಿಟ್ಟು ಸ್ವಲ್ಪ ಔಟ್ಸ್ಕರ್ಟ್ ಅಂತ ಹೇಳ್ತೀವಿ, ತೋಟಗಳಲ್ಲಿ ಇಂಥಲ್ಲಿ ಕೆನಲ್ ಮಾಡಿದ್ರೆ ಒಳ್ಳೆಯದು. ಆ ಕೆನಲ್ ಮಾಡೋಕ್ಕೆ ಕಾರ್ಪೊರೇಷನಿಂದ ಈಗ ಪರ್ಮಿಷನ್ ತಗೋಬೇಕಾಗಿದೆ. ಇದು ಅನಿಮಲ್ ಹಸ್ಬೆಂಡ್ರಿ ಅವರು ಇವಾಗ ಅದಕ್ಕೆ ಪರ್ಮಿಷನ್ ಕೊಡ್ತಾಯಿದ್ದಾರೆ. ಸೊ ನೀವು ಕೆನಲ್ ಮಾಡೋದ ನೀವು ಕೆನಲ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಕೆನಲ್ ಮಾಡೋದಾದರೆ ಎಷ್ಟು ಡಾಗ್ ಇದ್ದಾವೆ, ನಿಮ್ಮ ಅದ್ರ ಏಜ್ ಏನು, ನೀವು ಏನು ಊಟ ಹಾಕ್ತೀರಿ, ಎಲ್ಲ ಪರ್ಟಿಕ್ಯುಲರ್ ಕೇಳಿ ಅದನ್ನು ರಿಜಿಸ್ಟರ್ ಮಾಡಿಸ್ಕೊತಾರೆ. ಈಗ ಸೊ ಈಗ ಬೆಂಗಳೂರಿನಲ್ಲೆಲ್ಲ ಆಗಿದೆ, ಮೈಸೂರಿನಲ್ಲೂ ಆಗ್ತಾ ಇದೆ. ಇದು ಸರ್ ಕೊನೆಯದಾಗಿ ನಾಯಿ ಸಾಕೋರಿಗೆಲ್ಲ ಏನಾರ ಟಿಪ್ಸ್ ಹೇಳ್ತೀರಾ? ನಾಯಿ ಸಾಕೋರು ತುಂಬ ಜನ ತಿಳುವಳಿಕೆ ಇದ್ದವ್ರೆ ನಾಯಿ ಸಾಕೋದು, ತಿಳುವಳಿಕೆ ಇಲ್ದಿದ್ದವ್ರು ಯಾರು ನಾಯಿ ಸಾಕೋದು. ನಾನು ಹೇಳೋದಿಷ್ಟೇ, ನಿಮಗೆ ಒಂದು ಮನೇಲಿ ಒಂದು ಮೆಂಬರ್ ಇದ್ದಂಗೆ ಇರುತ್ತೆ, ನೀವೊಬ್ಬ ಸೆಕ್ಯೂರಿಟಿ ಗಾರ್ಡಿಗೆ 10,000 ರೂಪಾಯಿ ಕೊಟ್ಟು ನೀವು ಇಟ್ಟರು, ಆ 10,000 ರೂಪಾಯಿ ಕೊಟ್ಟು ತೊಗೊಂಡವನು ಅಷ್ಟು ನೀಟಾಗಿ ಕೆಲಸ ಮಾಡೋಲ್ಲ. ನಿಮ್ಮ ಮನೆ ಒಳಗಡೆ ಬರ್ಬೇಕಾದ್ರೆ ನಿಮ್ಮ ಪರ್ಮಿಷನ್ ಇಲ್ಲದೆ ಒಂದು ನಾಯಿ ಇಟ್ಕೊಂಡ್ರೆ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ. ನಾಯಿನ ಚೆನ್ನಾಗಿ ಸಾಕಿ, ಅವು ಅವು ಖುಷಿಯಾಗಿರ್ತವೆ, ನೀವು ಖುಷಿಯಾಗ್ತೀವಿ. ಬೆಳಿಗ್ಗೆ 6 ಗಂಟೆ ಆದ ಕೂಡ ನಿಮ್ಮನ್ನು ಕರೀತಾರೆ, ಬಾ ವಾಕ್ ಹೋಗೋಣ ಅಂತ. ಆ ಥರ ಅಭ್ಯಾಸಗಳು ಬೆಳೆಸ್ಕೊಳ್ಳಿ, ನೀವು ಹೆಲ್ತಿಯಾಗಿರಿ, ನಾಯಿನೂ ಹೆಲ್ತಿಯಾಗಿರುತ್ತೆ. ದಯವಿಟ್ಟು ಆದಷ್ಟು ಒಳ್ಳೆ ನಾಯಿಗಳು ಯಾವುದೇ ಬ್ರೀಡ್ ಆಗಲಿ ಒಳ್ಳೆ ಥರದಲ್ಲಿ ಸಾಕಿ.